ಆಚಾರ್ಯ ಶುಚಿಪಾಕಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಅಡುಗೆ ಶ್ರಾವಣ ಮಾಸದಲ್ಲಿ ಮಾಡುವ ಅಡುಗೆ ಕಟ್ಟಂಬ್ಳಿ. ಬೇಕಾಗುವ ಪದಾರ್ಥಗಳು, ಎರಡು ಒಟಗ ಅಕ್ಕಿ ತಗೊಂಡಿವಿ ಅಂದರೆ ರೇಷನ್ ಅಕ್ಕಿ, ಕಡ್ಲಿಬೇಳೆ ಒಂದು ಸಣ್ಣ ಬಟ್ಲ, ತುಪ್ಪ, ಜೀರಿಗೆ, ಸಾಸಿವೆ, ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು. ಈಗ ಮಾಡೋಣ ಹೆಂಗಪ್ಪ ನೋಡೋಂಬರ್ರಿ. ಇದನ್ನು ದ್ವಾದಶಿನೂ ಮಾಡ್ಬೋದು, ಮೇಲೆ ಬಾಯಿ ಕೆಟ್ಟಾಗ ಅವಾಗೂ ಮಾಡ್ಬೋದು. ಅಕ್ಕಿ ಕಡ್ಲಿಬೇಳೆ ಎರಡೂ ಕುಡಿಸಿಟ್ಕೊಂಡೇವಿ ಒಂದು ಕೊಳಗದೊಳಗೆ. ನಿಮ್ದು ಪಾತೇಲಿ ಬೇಕಂದ್ ಪಾತೇಲಿ, ಇಲ್ಲ ಕೊಳಗ ಬೇಕಂದ್ ಕೊಳಗ. ತೊಳೋದು ಸ್ವಚ್ಛ ತೊಳೋದು, ಎರಡು ಸಲ ತೊಳೋದು, ಕುದಿಲಿಕ್ಕಿಡಬೇಕು, ಒಲಿ ಹೊತ್ತಿಸಿ ಕುದಿಲಿಕ್ಕಿಡಬೇಕು. ಈಗ ನೋಡ್ರಿ ಹೆಂಗೆ ಕುದಿಲಿಕ್ಕತ್ತದ, ಚಂದ ಹಣ್ಣಾಗೆ ಬೇಯಬೇಕು ನೋಡ್ರಿ ಹೆಂಗೆ ಕುದಿಲಿಕ್ಕತ್ತದ. ಹಿಂಗೆ ಕುದಿಯೋದಾತಂದ್ರೆ ಚಂದ ಕೈಯಾಡಿಸ್ಬೇಕು, ಹೊತ್ತಬಾರ್ದು ಕೆಳಗೆ, ಕೈಯಾಡಿಸಿಗೋತಿರ್ಬೇಕು ಮೇಲೆ ಮೇಲೆ, ಏಕಾ ಆಗ್ತದದು. ಇದನ್ನು ಶ್ರಾವಣ ಮಾಸದಾಗ ಮಾಡಬೇಕು. ಕುದಿಯೋ ಮುಂದೆ ಉಪ್ಪು ಹಾಕಬೇಕು, ಉಪ್ಪು, ಕರಿಬೇವು. ಕರಿಬೇವು ಹಿಂಗೆ ಸುಟ್ಟು ಹಾಕಿದ್ರೆ ಹಾಕಿದ ಕಮ್ಮಗೂ ಆಗ್ತದೆ. ಕಟ್ಟಂಬಲಿ ಸಾರು ಆಯ್ತು, ಕಟ್ಟಂಬಲಿ ಆಯ್ತು, ಬಿಶ್ವಾಳಿ ಅನ್ನ ಎಲ್ಲ ಹಿಂಗೆ ಕರಿಬೇವು ಸ್ವಲ್ಪ ಕೆಂಡದಾಗ ಹಿಡಿದು ಹಾಕಬೇಕು. ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು, ನಾವು ಒಂದು 5 ಹಾಕೀವಿ. ಕೊತ್ತಂಬರಿ ಚಂದ ಎಲ್ಲ ಏಕ ಕೈ ಆಡಿಸ್ಬೇಕು, ಅದು ಕುದಿತಂದ್ರೆ ಚಂದ ಆಗ್ತದೆ ನೋಡ್ರಿ. ಹೆಂಗೆ ಆಗ್ಲಿಕ್ಕತ್ತದ, ಭಾಳ ಪ್ರೀತಿ ದೇವರಿಗೆ, ಲಕ್ಷ್ಮೀ ದೇವಿಗೆ ಭಾಳ ಪ್ರೀತಿ. ಇದನ್ನು ಶ್ರಾವಣ ಮಾಸದಾಗ ಶನಿವಾರ ಕಂಪಲ್ಸರಿ ಮಾಡಬೇಕು. ನುಚ್ಚು, ಕಟ್ಟಂಬಲಿ, ಇಡ್ಲಿ, ಬಟ್ಲಗಡುಗು ಮಾಡಬೇಕು. ಈಗ ತುಪ್ಪದ ಒಗ್ಗರಣೆ ಮಾಡೋಣಂತ, ತುಪ್ಪ ಹಾಕೋಣ ಬುಟ್ಟಿ ಒಳಗೆ. ತುಪ್ಪ ಕರಗಿದ ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಅದು ಸಾಸಿವೆ ಚಟ್ ಚಟ್ ಅಂದಮೇಲೆ ಇಂಗು. ಅರ್ಶಿನ ಹಾಕಬಾರ್ದು ಇದಕ್ಕೆ ತುಪ್ಪದ ಒಗ್ಗರಣೆಗೆ, ಇಂಗು ಮಾತ್ರ ಹಾಕಬೇಕು. ಆಮೇಲೆ ಕರಿಬೇವು ಹಾಕಿ ಅದು ಏನು ಕಟ್ಟಂಬಲಿ ಕುದಿಲಿಕ್ಕತ್ತದ ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕೋಣಂತ ನೋಡ್ರಿ. ಹೆಂಗೆ ಆಗ್ಯದ, ಭಾಳ ಭಾಳ ಚಲೋ ಆಗ್ತದೆ. ಈಗ ನೋಡ್ರಿ ಕೈ ಆಡಿಸ್ಕೊಳಂತ ಮತ್ತೆ ನೋಡ್ರಿ ಹೆಂಗೆ ಕುದಿಲಿಕ್ಕತ್ತದ, ಭಾರಿ ಮಸ್ತ್ ಆಗ್ತದೆ. ಈಗ ಅದಕ್ಕೆ ಕಟ್ಟಂಬಲಿ ಆಗ್ಯದದು, ಈಗ ಕೆಳಗಿಳಿಸೋಣಂತ, ಕೆಳಗೆ ನೀರು ಹಾಕಿ ಕೆಳಗಿಳಿಸೋಣ, ದೇವರಿಗೆ ನೈವೇದ್ಯ ಮಾಡೋಣ. ತುಪ್ಪ ಹಾಕ್ರಿ, ತುಳಸಿ ಹಾಕ್ರಿ, ದೇವರಿಗೆ ನೈವೇದ್ಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನೀವು ಹಿಂಗ ಮಾಡಿ ನೋಡ್ರಿ, ಎಷ್ಟು ಚಂದ ನೋಡ್ರಿ ಹೆಂಗಾಗ್ಯದ, ಭಾರಿ ಚಂದ ಆಗ್ಯದ. ಅದು ಇನ್ನೊಂದು ಸ್ವಲ್ಪ ಆರ್ತಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ, ನಿಮಗೆ ಹಾಕೊಳಂಗ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.